இன்னும் சைடு இல்லை, எல்லாம் வந்து கொஞ்சம் காயினி எல்லாம் பதிய இருக்கு. என்னோட சைடு இருக்கு, ஒன் சைடு நோடிது, இன்னொரு சைடு நோடிது, இன்னொரு சைடு ரொம்ப கஷ்டத்தில். ஆ கஷ்டத்த சைடு தான் நான் நோடிக்கொண்டு அனுபவிச்சுக்கொண்டு வந்தேன் இஷ்டு வருஷம். ಸೋ ಹೀಗಾಗಿನೇ ನಾನು ಸಂಪದ ನನ್ನದೊಂದು ಅಧಿಕಾರ ಅನ್ನೋ ಥರ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನೀವು ನೋಡಿರ್ಬೋದು ಯಾವತ್ತು ಸಂಪಾದಕಿ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀನಿ. ಕೆಲವರು ಬರೀತಾರೆ ಪೇಪರಲ್ಲಿ ಇವರು ಸಂಪಾದಕರು ಸಂಪಾದಕರು ಅಂತ. ನಾನು ಹೇಳ್ತೀನಿ ನಾನು ಸಂಪಾದಕ ಅಲ್ಲಪ್ಪ, ನಾನು ಮಾಡರೇಟರ್ ಅಷ್ಟೇ. ಮಾಡರೇಟರ್ ಆಗಿದ್ದೆ, ಈಗ ನಾನು ಬರೀ ಅದನ್ನು ಟೆಕ್ನಾಲಜಿ ಮೇಂಟೈನ್ ಮಾಡೋದಷ್ಟೇ, ಅದನ್ನು ನೋಡ್ಕೊಳ್ಳೋದಷ್ಟೇ. ದ್ವಾರಪಾಲಕ ಇದ್ದ ಹಾಗೆ ನೋಡ್ಕೊಂಡು ಎಲ್ಲ ಸರಿಯಾಗಿ ಇದಾಗ್ತದೆ ನಿರ್ವಹಣೆ. ಸಂಪದಂತು ಇನ್ನೂ ಚಾಲೆಂಜಸ್ ಇದೆ. ಕೆಲವರು ಏನೆಲ್ಲ ಬರ್ದಾಡ್ಬಿಡ್ತಾರೆ. ಒಂದು ಸರಿ ಸಿಕ್ತು, ಒಂದು ವೇದಿಕೆ ಸಿಕ್ತು ಅಂದ್ರೆ ಬೇಕಾದಷ್ಟು ಬರ್ದಾಡ್ತಾರೆ. ಆಗ ಫಾರ್ಮ್ಯಾಟಿಂಗ್ ಮಾಡೋದಿಲ್ಲ, ಇದು ಮಾಡೋದಿಲ್ಲ, ಎಲ್ಲಿ ನಾವು ಕಾಪಿ ಪೇಸ್ಟ್ ಮಾಡ್ತಿದ್ದೆ ಅವ್ರಿಗೆಲ್ಲ ನಾವು ಹೇಳೋದು ಕಷ್ಟ ಆಗುತ್ತೆ. ಕಾಪಿ ಪೇಸ್ಟ್ ಮಾಡಿದರೆ ಇದರಿಂದಾಗಿ ತೆಗೆದಾಕಿ ಯಾರೋ ಬೇರೆಯವ್ರು ತೆಗೆದಾಕಿದ್ರೆ ಇನ್ನೂ ಕಷ್ಟ. ಅವ್ರು ನಮಗೆ ಕೇಳ್ತಾರೆ ಹೇಗ್ರಿ ಬಿಟ್ರೆ ನೀವು ಅವ್ರು ಹಾಕೋದಕ್ಕೆ. ನಮ್ಮ ಪ್ರತಿಯೊಂದು ಲೇಖನ ನಾವು ಗೂಗಲ್ ಮಾಡಿ ಇದು ಇನ್ನೊಂದು ಕಡೆ ಇದೆ ಅಂತ ನೋಡೋಕ್ಕಾಗಲ್ಲ. ಯಾರಾದ್ರೂ ಹೇಳಿದ್ರೆ ಗೊತ್ತಾಗುತ್ತೆ ಹೇಗೆ ಇನ್ನೊಂದು ಕಡೆ ಬಂದಿದೆ ಇದು ಪ್ಲೇಗೇರಿಸಂ ಆಗಿದೆ. ನಾವು ಅದಕ್ಕೆ ಕೆಳಗಡೆ ಹಾಕಿ ಪ್ಲೇಗೇರಿಸಂ ಇದ್ರೆ ತಿಳಿಸಿ ಹೇಗೆ ರಿಪೋರ್ಟ್ ಮಾಡಿ ನಾವು ಅದನ್ನು ಅಟೆಂಡೆನ್ಸ್ ಮಾಡ್ಬೋದು. ಈ ಥರ ಸಾಕಷ್ಟು ಚಾಲೆಂಜಸ್ ಇದೆ. ಬಹುಶಃ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಡ್ ಆಗಿ ಯಾವಾಗಲೂ ಬರ್ದು ಹಾಕ್ಬೋದು. ಇಲ್ಲಿಗೆ ಸಾಕು, ನಾನು ಹೇಳ್ತಾ ಹೋದ್ರೆ ತುಂಬ ವಿಷಯ ಇದೆ, ಇದೆಲ್ಲ ಮಾತಾಡೋದು. ಸಂಪದನ ನಡೆಸ್ಕೊಂಡು ಹೋಗೋದು ಕಷ್ಟ ಇದೆ, ಸಂಪದನ ಮುಂದುವರಿಸಿ ಅದನ್ನ ಇನ್ನೂ ಇಂಪ್ರೂವ್ ಮಾಡೋದು ಕಷ್ಟ ಇದೆ. ಸಂಪದನ ಕನ್ನಡದ ಒಂದು ಅವರ ಅಸೆಟ್ ಅಂತ ಅನಿಸಿದ್ರೆ ಅವರಿಗೆ ಅದಕ್ಕೆ ಒಂದು ದಾರಿ ಸಿಗ್ಬಹುದು ಗೊತ್ತಿಲ್ಲ. ಆದ್ರೆ ಸಂಪದ ತರ ಸಾಕಷ್ಟು ವೆಬ್ಸೈಟ್ಗಳು ಬರಬೇಕು. ಸಂಪದ ಮೇಲೆ ಎಲ್ಲ ಜವಾಬ್ದಾರಿ ಉಳಿ ಮಾಡಿ ಸಾಕಷ್ಟು ವೆಬ್ಸೈಟ್ಗಳು ಬರಬೇಕು, ಸರ್ವ್ ಬರಬೇಕು. ಅದಕ್ಕೆ ಏನಾದ್ರು ಇದ್ರ ಅಗತ್ಯ ಇದೆ ಅಂದ್ರೆ ಅದನ್ನ ನೋಡೋಣ. ಅಂದ್ರೆ ಸಂಪದ ಅಂತ ದೊಡ್ಡದಾಗಿದೆ. ಈಗ 1 GB ಡೇಟಾಬೇಸ್, 1 GB ಡೇಟಾಬೇಸ್ ಅಲ್ಲಿ 1 GB ಇದ್ರೆ ಅದು ಕಂಪ್ಯೂಟರ್ಲ್ಲಿ 1 TB ಇದೆ. ಡೇಟಾಬೇಸೇ 1 GB ಇದೆ. 36,000 ಜಾಸ್ತಿ ಪುಟಗಳಿವೆ, 177,000 ಜಾಸ್ತಿ ಪ್ರತಿಕ್ರಿಯೆಗಳಿವೆ. ಮೊದಲನೇ ಪ್ರತಿಕ್ರಿಯೆಗಳನ್ನ ನೋಡ್ಬೋದು ಸಂಪದಲ್ಲಿ. ಅದು ಚಂದ ಟೆಕ್ನಾಲಜಿ ಅಂದ್ರೆ ಹಾಗೆ. ನಾನು ಮೊದಲಿಂದನು ತಂತ್ರಜ್ಞಾನ ಚೆನ್ನಾಗಿ ಫೈನ್ ಟ್ಯೂನ್ ನೋಡ್ಬೋದು. ಹಿಂದಿರೋ ತಂತ್ರಜ್ಞಾನ ಈಗ ನೋಡ್ಬೋದು ತುಂಬಾ ಸಾಲಿಡ್ ಆಗಿದೆ. ಈಗ ಡೇಟಾ ಕಳ್ಕೊಳ್ಳೋ ಸಾಧ್ಯತೆ ತುಂಬಾ ಕಡಿಮೆ. ಅಷ್ಟು ಚೆನ್ನಾಗಿ ಸೆಟ್ ಮಾಡಿದ್ವಿ. ರೇಡ್ ಅಂತ ಇದೆ, ಪ್ರತಿಯೊಂದು ಆರ್ಟಿಕಲ್ ಪೋಸ್ಟ್ ಆದ್ರೂ ಇನ್ನೊಂದು ಕಾಪಿ ತೆಗೆದಿಟ್ಕೊಂಡು. ಸೊ ಇದೇನಾದ್ರು ಹಾಳಾದ್ರೆ ಅದರಲ್ಲಿಂದ ರಿಸ್ಟೋರ್ ಮಾಡೋಣ. ಅಷ್ಟು ಚೆನ್ನಾಗಿದೆ ಟೆಕ್ನಾಲಜಿ. ಟೆಕ್ನಾಲಜಿ ತುಂಬಾ ಚೆನ್ನಾಗಿದೆ. ಆದ್ರೆ ಮುಂದೆ ಏನು ಅಂತ ನೋಡ್ಬೋದು, ಹೇಗೆ ಜನರಿಗೆ ಉಪಯೋಗ ಆಗೋದಕ್ಕೆ ಇನ್ನೂ ನಡೆಸ್ಕೊಂಡು ಹೋಗ್ಬೋದು. ಈಗ ಜನರಿಗೆ ತುಂಬಾ ಜನಕ್ಕೆ ಉಪಯೋಗ ಆಗ್ತೀನಿ ಹೇಳ್ತಾರೆ. ಯಾಕೆ ಗೊತ್ತಾ, ಸಂಪದ ಡೌನ್ ಆಯಿತು 20 ತಾರೀಕು ಅಂತ ಹೇಳಿದ್ರು, ಡೌನ್ ಆಗಿತ್ತು. ಡೌನ್ ಆದ ತಕ್ಷಣ ನನಗೆ SMS ಯಾರು, ಸೊ ಸಂಪದ ಡೌನ್ ಇದೆ ಅಂತ ನೋಡ್ತೀನಿ. ನಾನು ನೋಡ್ತಾನೆ ಕುತ್ಕೊಂಡು ನಿಮ್ಗೆ ಡ್ರೀಮ್ ಮೆಸೇಜ್ ಮಾಡಿ. ಮತ್ತಿನ್ನೊಬ್ರು ಫೋನ್ ಮಾಡಿದ್ರು, ಫೋನ್ ಮಾಡಿ ಸರ್ ಸಂಪದ ಡೌನ್ ಇದೆ ನೋಡ್ತೀನಿ. ಆಯ್ತು ನೋಡ್ತಾ ಇದ್ದೀನಿ, ನೀವು ಫೋನ್ ಮಾಡ್ತಾ ಇದ್ದೀರಾ, ನಾನು ಅದನ್ನೇ ಮಾಡ್ತಾ ಇದ್ದೀನಿ, ಫೋನ್ ಇಡ್ತೀನಿ, ಫೋನ್ ಇಟ್ಬಿಟ್ಟು. ಸೊ ಹೀಗೆ ತುಂಬಾ ಜನ ಮೆಸೇಜ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ಅವರೆಲ್ಲ ನೋಡ್ತಾ ಇರ್ತಾರೆ. ಅಷ್ಟೇ ನಮ್ಗೆ ಒಂದೊಂದ್ಸರಿ ಅನ್ಸೋದು, ಈಗ ಕಾರ್ಯಕ್ರಮ ಜಾಸ್ತಿ ಜನ ಬರ್ಲಿ ನಮ್ಗೆ ಅನ್ಸೋದು ಇಂಟ್ರೆಸ್ಟ್ ಇದೆಯಾ ಅವ್ರಿಗೆ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಮ್ಗೆ ನೋಡ್ಬೋದು, ಒಳ್ಳೇದು, ನಮ್ಗೆ ಖುಷಿ ಆಗುತ್ತೆ. ಒಂದು ದಿನ ಒಂಚೂರು ಜವಾಬ್ದಾರಿ ಕಡಿಮೆ ಮಾಡ್ಕೊಂಡು ನಿಮ್ಗೆ ಮುಗಿಸ್ಬೇಡ ಅಂತ. ಇದರಿಂದ ಒಂದು ಒಂದು ನನ್ನ ರೆಸ್ಪಾನ್ಸಿಬಿಲಿಟಿ ಕಳ್ಕೊಂಡ್ಬಿಡ್ಬೋದು ನಮ್ಗೆ. ಯಾಕಂದ್ರೆ ನನಗೆ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇದೆ. ಈಗ 2 ವರ್ಷಗಳಿಂದ ನಾನು ಕಂಪ್ನಿ ಅಂತ ನಡೆಸ್ತಾ ಇದ್ದೀನಿ. ಸೊ ಕಂಪ್ನಿ ನಡೆಸ್ಕೊಂಡು ಇದನ್ನ ನೋಡ್ಕೋಬೇಕು. ಇದು ನಾನು ಫುಲ್ ಟೈಮ್ ಕೆಲಸ, ಕಂಪ್ನಿ ಕೆಲಸ ಮಾಡ್ತಾ ಮಾಡ್ತಾ ಮಾಡಿ ಮುಗಿಸಿದ ಮೇಲೆ ಸಂಜೆ ಈಗಲೂ ಕೂಡ ಮಮತಾ ಹತ್ರ ಮಾತಾಡಬೇಕು. ನನ್ನ ಕೆಲಸಗಳನ್ನ ಮುಗಿಸಿ ಅವ್ರು ಕರಿಬೇಕು, ಬನ್ನಿ ಒಂಚೂರು ಮಾತಾಡೋದಕ್ಕೆ. ಸಂಪದ ಕೆಲವು ಸರಿ ಆಗೋದೇ ಇಲ್ಲ, ಸಮಯನೇ ಆಗುತ್ತೆ ಮಾತಾಡೋದು, ಇಷ್ಟು ಕಷ್ಟ ಇದೆ. ಹೀಗಾಗಿ ನನಗೇನಾದರೂ ಜವಾಬ್ದಾರಿ ಕಲ್ಲು ಒಳ್ಳೇದು ಅಂತ ನಾನು ಇಂಟ್ರೆಸ್ಟ್ ಇಲ್ಲ ನೋಡೋಣ. ಇಂಟ್ರೆಸ್ಟ್ ಇದೆ, ಎಷ್ಟು ಜನ ಬರೀತಾರೆ.
ನಾನು ಮೊನ್ನೆ ಸಮ್ಮೇಳನದ ಪೋಸ್ಟ್ ಮಾಡಿದ್ರು, ಎಷ್ಟು ಜನ ಪ್ರತಿಕ್ರಿಯೆ ಯಾರೋ ಮುಂಬೈಯಿಂದ ಬಂದಿದ್ರು, ಮುಂಬೈಯಿಂದ ನಾರಾಯಣ ಬಂದ್ರು ಈ ಬೆಳವಣಿಗೆಗಳನ್ನ ಈ ಡೆವಲಪ್ಮೆಂಟ್ಸ್ ನಾನು ನೋಡ್ತಾ ಇದ್ದೀನಿ. ಏನ್ ನಡೀತಾ ಇದೆ ಸಂಪದ ಬಗ್ಗೆ ಮುಂಚೆಯಿಂದಲೂ ತುಂಬಾ ಬರ್ತಿದೆ ನೋಡಿ, ಹಾಗೆ ತುಂಬಾ ಗುಡ್ ವಿಲ್ ಅಂತ ಇರುತ್ತೆ, ಬಹಳ ಜನ ಇದು ಮಾಡ್ತಾರೆ. ಸೊ ನೋಡೋಣ ಹೇಗಾಗ್ತದೆ. ಸದ್ಯಕ್ಕೆ ಇಲ್ಲಿ ನಿಲ್ಸೋಣ. ಸಂಪದ ಹೇಗ್ ನಡೆದು ಬಂತು ಮತ್ತೆ ಸಂಪದ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಒಂದು ಬ್ರೀಫ್ ಕೊಟ್ಟಿದೆ ಅಷ್ಟೇ. ಒಂದು ಏನ್ ಹೇಳ್ತಾರೆ ಸ್ನಾಪ್ ಶಾಟ್ ಮುಂದೆ ಏನಾಗುತ್ತೆ ನೋಡೋಣ. ಸೊ ಪ್ರಾಬ್ಲಮ್ ಮಾಡ್ತೀವಿ, ನಿಮಗೆ ಪ್ರೆಸೆಂಟೇಶನ್ ಬೇಕಾಗುತ್ತೆ.